ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕಲಿಯುಗದಲ್ಲಿ ಧರ್ಮವು ಒಂದೇ ಪಾದದಲ್ಲಿ ನಡೆಯುತ್ತಿರುವುದೆಂದು, ಧರ್ಮಕ್ಕೆ ಈಗ ಚ್ಯುತಿ ಬಂದಿರುವುದೆಂದು ಬಹುಜನರ ಅನಿಸಿಕೆ. ಆದರೆ ಒಂದು ವಿಧದಲ್ಲಿ ನೋಡಿದರೆ ಜನರಲ್ಲಿ ಧರ್ಮಾಸಕ್ತಿ ಹೆಚ್ಚುತ್ತಿದೆ. ಯಾಗ ಯಜ್ಞಗಳು ಬಹು ಶ್ರದ್ಧೆಯಿಂದ ಮಾಡಲ್ಪಡ್ತಿವೆ, ಪ್ರವಚನಗಳು ಹೆಚ್ಚುತ್ತಿವೆ, ಸತ್ಸಂಗಗಳು ತಮ್ಮ ತಮ್ಮ ಕಾರ್ಯಗಳನ್ನು ನೆರವೇರಿಸಿದವೆ. ಯಾವ ಯುಗದಲ್ಲಿ ಅತ್ಯಾಚಾರ ಅನ್ಯಾಯ ನಡೆಯಲಿಲ್ಲ ಹೇಳಿ? ಈ ಅನ್ಯಾಯಗಳಿಗೆ ಅತ್ಯಾಚಾರಿಗಳಿಗೆ ಬಲವಾದ ಕಾರಣವಿತ್ತೆಂದು ನಮ್ಮ ಪುರಾಣಗಳು ಕಥಾನಕಗಳು ಉಲ್ಲೇಖ ಮಾಡ್ತವೆ. ತ್ರೇತಾಯುಗದಲ್ಲಿ ರಾವಣ ಸಾಕ್ಷಾತ್ ಲಕ್ಷ್ಮೀದೇವಿಯಾದ ಸೀತೆಯನ್ನು ಅಪಹರಿಸಿ ಸೀತೆ ರಾಮರನ್ನ ಕಷ್ಟಕ್ಕೀಡು ಮಾಡಲಿಲ್ವ? ಸಾಕ್ಷಾತ್ ಧರ್ಮಾವತಾರನಾದ ಭೀಷ್ಮ, ನಿರ್ದಯಿಗಳಾದ ದ್ರೋಣ, ಕೃಪಾಚಾರ್ಯ, ಅಶ್ವತ್ಥಾಮರು ದ್ರೌಪದಿ ವಸ್ತ್ರಾಪಹರಣದಲ್ಲಿ ಸುಮ್ಮನೆ ಕುಳಿತಿದ್ರಲ್ಲ, ಇವೆಲ್ಲವೂ ಯುಗಗಳಲ್ಲಿ ನಡೆದ ಅನ್ಯಾಯ ಅಸಹನೆ ದರ್ಪದ ಪರಾಕಷ್ಟೆಯೇ ಅಲ್ವಾ? ಆದರೆ ಈ ಯುಗದಲ್ಲಿ ರಾಮಕೃಷ್ಣರು ಸಾಕ್ಷಾತ್ ದೇವರಾಗೆ ಜನಿಸಿದವರು. ಆದರೆ ಕಲಿಯುಗದಲ್ಲಿ ಭಗವಂತನೇ ಸಾಕ್ಷಾತ್ ಅವತರಿಸುವಷ್ಟು ಅಧರ್ಮ ನಡೀತಿದೆಯಾ ಅಂತ ಯೋಚಿಸಬೇಕು. ಭಗವತ್ ಭಕ್ತರು ಮಹಾಸಾನಶೀಲರೆಲ್ಲರೂ ಭಗವತ್ಪಾದದಲ್ಲಿ ನಂಬಿಕೆ ಎಷ್ಟಿದೆ ಎಂದರೆ, ಅವರು ಸಣ್ಣ ಪುಟ್ಟ ಕಷ್ಟಗಳಿಗೆ ಹೆದರದೆ ಭಗವನ್ನಾಮ ಸ್ಮರಣೆಯನ್ನು ಮಾಡುತ್ತಾ ಮನಸ್ಸಿನಲ್ಲಿ ಸುಖ ಶಾಂತಿಯನ್ನು ತಂದುಕೊಳ್ತಾರೆ. ರಾಕ್ಷಸರ ಬಾಧೆಯು ತಾಳಲಾರದಷ್ಟಾದಾಗ ಆ ಭಕ್ತರು ವಿಷ್ಣುವನ್ನು ಶಿವನನ್ನು ಮೊರೆ ಹೊಕ್ಕು ಭಗವಂತ ಭೂಮಿಗೆ ಬಾರೆಂದು ಕರೀತಿದ್ರು. ಆಗಲೂ ಮಹಾವಿಷ್ಣುವು ತಾನು ಸಕಾಲಕ್ಕೆ ಬಂದು ರಾಕ್ಷಸರನ್ನು ಸಂಹಾರ ಮಾಡುವೆನೆಂದು ಅಭಯ ನೀಡುತ್ತಿದ್ದ. ಅಷ್ಟಕ್ಕೆ ಆ ಋಷಿಮುನಿಗಳು ಸಂತೋಷಪಟ್ಟುಕೊಂಡು ಭೂಲೋಕಕ್ಕೆ ಹಿಂದಿರುಗುತ್ತಿದ್ದರೆಂದು ಪುರಾಣ ಕಥೆಗಳು ಒತ್ತಿ ಹೇಳ್ತವೆ. ಇಡೀ ಕಲಿಯುಗದ ಉದ್ಧಾರಕ್ಕೆ ದೈವಾವತಾರವೆಂದರೆ ತಿರುಪತಿ ತಿಮ್ಮಪ್ಪ. ಕಲಿಯುಗದಲ್ಲಿ ಧರ್ಮ ಸಂಸ್ಥಾಪನೆ ಮಾಡಲು ತಿಮ್ಮಪ್ಪ ಬೇರೊಂದು ಮಾರ್ಗವನ್ನೇ ಸೃಷ್ಟಿಸಿದ್ದಾನೆಂದು ತೋರುತ್ತೆ. ಕಲಿಯುಗದಲ್ಲಿ ರಾಕ್ಷಸರಿಲ್ಲ, ಆದರೆ ರಾಕ್ಷಸರಷ್ಟೇ ಕ್ರೂರಿಗಳಾದ ಮನುಷ್ಯರೇ ಇದ್ದಾರೆ. ಆದ್ದರಿಂದ ಮನುಷ್ಯರನ್ನೇ ಸಂಪೂರ್ಣವಾಗಿ ನಿರ್ನಾಮ ಮಾಡದೆ ಅವರಲ್ಲಿರುವ ರಾಕ್ಷಸ ಗುಣವನ್ನು ಮಾತ್ರ ಸಂಹರಿಸುತ್ತಿದ್ದಾನೆ. ತನ್ನ ಅಂಶದಿಂದಲೇ ಸಾಧು ಸಂತರನ್ನ, ಆಚಾರ್ಯರನ್ನ, ಸಂಘಗಳನ್ನು ನಡೆಸಬಲ್ಲವರನ್ನ, ಅರ್ಥಗರ್ಭಿತವಾಗಿ ಪ್ರವಚನ ಮಾಡಬಲ್ಲ ಮಹಾಮಹಾ ಪಂಡಿತರನ್ನ ಸೃಷ್ಟಿ ಮಾಡಿ ಅವರನ್ನ ಬಹುಲೋಕಕ್ಕೆ ಕಳುಹಿಸಿದ. ರಾಕ್ಷಸರಾಗದೆ ರಾಕ್ಷಸ ಬುದ್ಧಿಯುಳ್ಳ ಮನುಷ್ಯರನ್ನ ತಿದ್ದಿ ತೀಡಿ ಸರಿ ಮಾಡುತ್ತಿದ್ದಾನೆ. ಅವರ ದುಷ್ಟ ಬುದ್ಧಿಯನ್ನು ಹೊರಗಿಸಿದು ಸತ್ಪ್ರಜೆಗಳಾಗಿ ಮಾಡುವ ಭಾರವನ್ನು ತಾನು ಸೃಷ್ಟಿಸಿದ ಆಚಾರ್ಯರಿಗೂ ಮಹಾಮಹಾ ಪಂಡಿತರಿಗೂ ಸಾಧು ಸಂತರಿಗೂ ಒಪ್ಪಿಸಿದ್ದಾನೆ. ಶ್ರೀರಾಮಕೃಷ್ಣ ಪರಮಹಂಸರು, ಶ್ರೀ ರಮಣ ಮಹರ್ಷಿಗಳು, ಕಂಚಿಯ ಪರಮಾಚಾರ್ಯರು, ಜ್ಞಾನೇಶ್ವರರು, ಶ್ರೀ ಬಸವಣ್ಣನವರು, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುವು, ಶ್ರೀ ಮಧಾದಿಶಂಕರರು, ರಾಮಾನುಜರು, ಶ್ರೀ ರಾಘವೇಂದ್ರರು, ಗೋರ ಕುಂಬಾರರು, ಹೇಳ್ತಾ ಹೋದರೆ ಮಹಾನ್ ಪುರುಷರ ಪಟ್ಟಿ ಮುಗಿಯೋದಿಲ್ಲ. ಆದರೆ ನಮ್ಮಲ್ಲಿ ಬಂದ ಸಮಸ್ಯೆ ಎಂದರೆ, ದೇವರ ಅವತಾರ ಎಂದರೆ ಅವನು ಶಂಖ ಚಕ್ರ ಗದಾಧಾರಿಯಾಗಿ ಕೋದಂಡವನ್ನು, ಬಿಲ್ಲು ಬಾಣಗಳನ್ನು, ಚಕ್ರವನ್ನು ಧರಿಸಿ ಬಂದು ಕೆಟ್ಟವರನ್ನು ಸದೆಬಡಿದು ಅವರನ್ನು ಸಂಪೂರ್ಣವಾಗಿ ನಾಶಗೊಳಿಸಿದರೇನೇ ಅದು ಅವತಾರ ಕಾರ್ಯ. ಸಕಲಾಭರಣಗಳನ್ನು ಧರಿಸಿ ಪೀತಾಂಬರಧಾರಿಯಾಗಿ ಬಂದರೇನೆ ಅವನು ಅವತಾರ ಪುರುಷ, ವಿಷ್ಣುವಿನ ಅಂಶ ಎಂದು ಈ ಕಲಿಯುಗದಲ್ಲೂ ನಂಬಿಕೊಂಡು ಕೂತಿದ್ದೇವೆ. ಗದೆ ಇಲ್ಲದೆ ಗದಾಧಾರನಾಗಿ ಜನಿಸಿದ ಶ್ರೀ ರಾಮಕೃಷ್ಣ ಪರಮಹಂಸರು ಎಷ್ಟು ಮಂದಿಯನ್ನು ಉದ್ಧಾರ ಮಾಡಲಿಲ್ಲ ಹೇಳಿ? ಎಷ್ಟು ಪವಾಡಗಳನ್ನು ನಡೆಸಲಿಲ್ಲ? ಕಂಚಿ ಪರಮಾಚಾರ್ಯರು ಅದೆಷ್ಟು ಪವಾಡಗಳನ್ನು ನಡೆಸಿ ಎಷ್ಟು ಜನಕ್ಕೆ ನೆರವಾದರು? ತಮ್ಮ ಪ್ರವಚನಗಳಿಂದ ಎಷ್ಟೋ ಜನರನ್ನು ಪ್ರಭಾವಿತರನ್ನಾಗಿ ಮಾಡಲಿಲ್ವಾ? ನಮ್ಮ ಸಾಮ್ರಾಜ್ಯದಲ್ಲಿ ಸೂರ್ಯನು ಮುಳುಗೋದಿಲ್ಲವೆಂದು ಹಿಗ್ಗುತ್ತಿದ್ದ ಬ್ರಿಟಿಷರನ್ನ ಕೇವಲ ಉಪವಾಸ, ಸತ್ಯಾಗ್ರಹ, ಮುಷ್ಕರಗಳಿಂದ ಬಿಡುಗಡೆಗೊಳಿಸಿದ ಮಹಾತ್ಮ ಗಾಂಧೀಜಿಯನ್ನ ದೇವರ ಅವತಾರವೆಂದು ಭಾವಿಸುವವರು ಇದ್ದಾರೆ. ಹಿಂದೆ ಭೂಮಿಯನ್ನೆಲ್ಲ ಚಾಪೆಯಂತೆ ಸುತ್ತಿ ಜನಗಳಿಗೆ ನಷ್ಟವನ್ನುಂಟು ಮಾಡಲು ಹೊರಟ ಹಿರಣ್ಯಾಕ್ಷನ ಕಥೆ ಎಲ್ಲರಿಗೂ ಗೊತ್ತಿರೋದೇ. ಶ್ರೀ ಮಹಾವಿಷ್ಣುವು ನರಸಿಂಹನ ಅವತಾರವೆತ್ತಿ ಹಿರಣ್ಯಾಕ್ಷನನ್ನ ಕೊಂದನಷ್ಟೇ. ಈಗ ಕೆಲವು ನ್ಯಾಯವಂತರಾದ ಲೋಕಾಯುಕ್ತರು ಮಾಡುತ್ತಿರುವ ಕೆಲಸವೇನು? ಸತ್ಯವಂತರಾದ ಅಧಿಕಾರಿಗಳು ಮಾಡುವ ಕಾರ್ಯವೇನು? ಲೋಭಿಗಳಾದ ಜನರು ತಮ್ಮದಲ್ಲದ ಜಾಗವನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳುವುದನ್ನು ಕಂಡು ಅಂತಹ ದುಷ್ಟರನ್ನು ಖಂಡಿಸಿ, ತನಿಖೆ ನಡೆಸಿ, ಬಂಧಿಸಿ ಜೈಲಿಗೆ ಹಾಕುವ ಸತ್ಯವಂತ ಅಧಿಕಾರಿಗಳಲ್ಲಿ ಮಹಾವಿಷ್ಣುವಿನ ಅಂಶವೆಂದು ಏಕೆ ಭಾವಿಸಬಾರದು? ರಸ್ತೆಯಲ್ಲಿ ತಮ್ಮ ಪಾಡಿಗೆ ತಾವು ಮರ್ಯಾದೆಯಿಂದ ಕಾಲೇಜಿಗೆ ನಡೆದು ಹೋಗ್ತಿರುವ ಹೆಣ್ಣು ಮಕ್ಕಳನ್ನು ಕೀಟಲೆ ಮಾಡುವ ಕೀಡಿಗಳನ್ನು ಬಂಧಿಸಿ ಹುಡುಗಿಯರನ್ನು ರಕ್ಷಿಸುವ ಪೊಲೀಸರನ್ನು, ನರಕಾಸುರನ ಬಾಧೆಯಿಂದ ಹೆಣ್ಣು ಮಕ್ಕಳನ್ನು ರಕ್ಷಿಸಿದ ಶ್ರೀಕೃಷ್ಣ ಪರಮಾತ್ಮನೆಂದು ಏಕೆ ಭಾವಿಸಬಾರದು? ಲೋಕ ರಕ್ಷಣೆಗಾಗಿ, ಸಮಾಜ ಕ್ಷೇಮಕ್ಕಾಗಿ ಭಕ್ತರನ್ನು ಕಾಪಾಡಲು ಭಗವಂತನು ಇಂಥದ್ದೇ ರೂಪ, ಇಂಥದ್ದೇ ಆಯುಧಗಳು, ಇಂಥದ್ದೇ ಆಭರಣಗಳನ್ನು ಧರಿಸಿಕೊಂಡು ಬರಬೇಕಾಗಿಲ್ಲ.
ಭಕ್ತಿಗೆ ಬೇಕಾದದ್ದು ನಂಬಿಕೆ, ಅಖಂಡ ವಿಶ್ವಾಸವೇ ಭಕ್ತಿ. ಕಷ್ಟ ಬಂದಾಗ ಭಗವಂತನು ಯಾವ ರೂಪದಲ್ಲಾದರೂ ಬಂದು ತನ್ನನ್ನು ಕಾಪಾಡಿದರೂ ಅದನ್ನು ಒಪ್ಪಿಕೊಳ್ಳುವುದು ಭಕ್ತನ ಕರ್ತವ್ಯವೇ ಹೊರತು ಭಗವಂತನು ಇಂಥದ್ದೇ ರೂಪದಲ್ಲಿ ಬರುವವನೆಂದು ಬರಬೇಕೆಂದು ಅಪೇಕ್ಷಿಸುವುದು ಸಮಂಜಸವಲ್ಲ. ಹೀಗೆ ಒಂದು ಕತೆ ಇದೆ. ಮಹಾಭಕ್ತನೊಬ್ಬ ಏಕಾದಶಿಯ ರಾತ್ರಿಯಲ್ಲಿ ತಿಮ್ಮಪ್ಪನನ್ನ ಕುರಿತು ಹೀಗೆ ಪ್ರಾರ್ಥಿಸಿದ. ಪ್ರಭು, ನಾನು ನಿನ್ನನ್ನು ಸದಾ ನೆನೆಯುತ್ತಿರುತ್ತೇನೆ. ಆದರೂ ನೀನು ಒಮ್ಮೆಯಾದರೂ ನನಗೆ ದರ್ಶನವಿತ್ತಿಲ್ಲ. ನೀನು ಈ ಭಾನುವಾರವಾದರೂ ಖಂಡಿತ ನನ್ನ ಮನೆಗೆ ಬರಲೇಬೇಕು. ನಾನು ಕಡು ಬಡವನೆಂದು ನಿನಗೆ ತಿಳಿದೇ ಇದೆ. ನಿನಗಾಗಿ ಒಂದು ರೊಟ್ಟಿಯನ್ನು, ಒಂದು ಸೌಟು ಪಲ್ಯವನ್ನು ಇಟ್ಟಿರ್ತೇನೆ. ಅದನ್ನು ನೀನು ದಯವಿಟ್ಟು ಸ್ವೀಕರಿಸಬೇಕು. ಖಂಡಿತ ಬರಬೇಕು ಎಂದು ಬಹು ಭಕ್ತಿಯಿಂದ ಬೇಡಿಕೊಳ್ತಾನೆ. ಆಗ ಕರುಣಾಳುವಾದ ತಿಮ್ಮಪ್ಪ ಶರೀರವಾಣಿಯಲ್ಲಿ ತಿಳಿಸ್ದ. ಆಯ್ತು ಮಗು, ನಾನು ರಾತ್ರಿ ಕತ್ತಲಾದ ಮೇಲೆ ನಿನ್ನ ಮನೆಗೆ ಬರ್ತೇನೆ. ಖಂಡಿತವಾಗ್ಲೂ ಬರ್ತೇನೆ. ನೀನು ಕೊಟ್ಟಿದ್ದನ್ನು ಸ್ವೀಕರಿಸ್ತೇನೆ. ಆದರೆ ನೀನು ನನಗಾಗಿ ಉಪವಾಸ ಮಾಡಬೇಡ. ನೀನು ತಿಂದು ಮಿಕ್ಕಿದ್ದನ್ನು ಇಟ್ಟಿದ್ದರೂ ಸಾಕು, ನಾನು ಸಂತೋಷದಿಂದ ಸ್ವೀಕರಿಸ್ತೇನೆ ಎಂದ. ಭಕ್ತನಿಗೆ ಬಹಳ ಸಂತೋಷವಾಯಿತು. ದಿನವೆಲ್ಲ ತಿಮ್ಮಪ್ಪನ ನಾಮವನ್ನು ಕೊಂಡಾಡುತ್ತಾ ರಾತ್ರಿಗಾಗಿ ಕಾಯುತ್ತಿದ್ದ. ಹಗಲಾಯಿತು, ಸಂಜೆಯಾಯಿತು, ರಾತ್ರಿನೂ ಆಯಿತು, ಮಧ್ಯರಾತ್ರಿ ಆಯಿತು. ಎಲ್ಲಿದ್ದಾನೆ ಪರಮಾತ್ಮ? ಬೆಳಗಿನಿಂದ ಹಸಿವಿನಿಂದ ಆ ಭಕ್ತನು ಮಧ್ಯರಾತ್ರಿಯ ಹೊತ್ತಿಗೆ ಬಳಲಿ ಬೆಂಡಾಗಿ ಹೋದ. ಆಗ ತನ್ನ ಮೊಣಕಾಲನ್ನು ನೆಲದ ಮೇಲೂರಿ ಕೈಗಳನ್ನು ಜೋಡಿಸಿ ಕಣ್ಣೀರನ್ನು ಸುರಿಸುತ್ತಾ ಈ ರೀತಿಯಾಗಿ ಪ್ರಾರ್ಥಿಸ್ತಾನೆ. ಹೇ ಪ್ರಭು, ನೀನು ಕರುಣಾಮಯ, ಭಕ್ತವತ್ಸಲ, ಸತ್ಯಸಂಧನು, ಆಡಿದ ಮಾತಿಗೆ ತಪ್ಪುವರೆ. ಈ ಬಡವನನ್ನು ಇನ್ನೆಷ್ಟು ಪರೀಕ್ಷಿಸ್ತೀಯ ಎಂದು ಕಣ್ಣೀರು ಸುರಿಸುತ್ತಾ ನಿದ್ದೆಯನ್ನು ತಡೆಯಲಾರದೆ ನೆಲದ ಮೇಲೆಗೆ ಉರುಳಿಕೊಂಡ. ನಿದ್ರೆ ಹತ್ತಿತು, ಕನಸು ಕೂಡ ಆರಂಭವಾಯಿತು. ಕನಸಿನಲ್ಲೂ ಭಕ್ತ ಅಳುತ್ತಿದ್ದಾನೆ, ಭಗವಂತನನ್ನು ಪ್ರಶ್ನಿಸ್ತಿದ್ದಾನೆ. ಭಗವಂತ ಹೀಗೆ ಹೇಳ್ತಿದ್ದಾನೆ, ಅಯ್ಯ ಭಕ್ತ ಮಹಾಶ್ವಯ, ಹೀಗೇಕೆ ಮಾಡಿದೆ? ನಾನು ಒಂದಲ್ಲ ಎರಡಲ್ಲ ಮೂರು ಬಾರಿ ಬಂದೆ. ಒಂದು ಬಾರಿ ನನ್ನನ್ನು ಕೋಲಿನಿಂದ ಹೊಡೆದು ಹೊರಗಟ್ಟಿದೆ. ಪಲ್ಯದ ಗಮಕ್ಕೆ ರೊಟ್ಟಿಯನ್ನು ತಿನ್ನಲು ಬಂದರೆ ಹೊರಗಿನಿಂದಲೇ ನನ್ನನ್ನು ಹೊಡೆದಟ್ಟಿದೆ. ಇನ್ನೊಂದು ಬಾರಿ ಹಸಿವು ಹಸಿವು ಎಂದು ಭಿಕ್ಷೆ ಬಿಡುತ್ತಾ ಬಂದರೆ ಮನೆಯಲ್ಲಿ ರೊಟ್ಟಿ ಪಲ್ಯ ನನಗಾಗಿ ಇಟ್ಟಿದರೂ ಮನೆಯಲ್ಲಿ ಏನೂ ಇಲ್ಲ, ನಡಿ ನಡಿ ಮುಂದಕ್ಕೆ ಹೋಗು ಎಂದು ನನ್ನನ್ನು ನಿಷ್ಠುರವಾಗಿ ಅಟ್ಟಿಬಿಟ್ಟೆ. ಮೂರನೇ ಬಾರಿ ಕೋಲು ಹಿಡಿದುಕೊಂಡು ಕುಂಟುತ್ತಾ ನಿನ್ನ ಮನೆಗೆ ಬಂದು ಚಳಿಯನ್ನು ತಡೆಯಲಾರೆ ಹಳೆಯ ಬಟ್ಟೆಯ ಗಂಟಿನಲ್ಲಿ ಕಟ್ಟಿದ ಹರಕು ಬೆಡ್ಶೀಟನ್ನು ನನಗೆ ಕೊಡು ಎಂದು ಅಂಗಲಾಚಿ ಬೇಡಿದ್ರು. ನೀನು ನನ್ನಲ್ಲಿ ಕರುಣೆ ತೋರಲಿಲ್ಲ. ಮನುಷ್ಯನು ಭಗವಂತನ ಪ್ರತೀಕ. ನಿನ್ನ ಪ್ರಭು ಕರುಣಾಮಯನಾದರೆ ನೀನು ಕರುಣಾಳುವಾಗಿರಬೇಕು. ಇನ್ನೊಂದು ವಿಷಯ, ಎಲ್ಲರಲ್ಲಿ ಎಂದರೆ ಪಶು ಪಕ್ಷಿ ಪ್ರಾಣಿ ಎಲ್ಲರಲ್ಲಿಯೂ ನನ್ನನ್ನು ನನ್ನಲ್ಲಿ ಎಲ್ಲರನ್ನ ಕಾಣುವುದು ಕಲಿ ಎಂದು ಬೋಧಿಸಿ ಭಗವಂತ ಕಣ್ಮರೆಯಾದ. ಕಣ್ಣುಗಳನ್ನು ಉಜ್ಜಿಕೊಂಡು ಆ ಭಕ್ತ ನಿದ್ರೆಯಿಂದ ಎಚ್ಚೆತ್ತು ನಡೆದುದನ್ನೆಲ್ಲ ಜ್ಞಾಪಿಸಿಕೊಳ್ತಾನೆ. ಹೌದು, ರಾತ್ರಿಯಲ್ಲಿ ಒಂದು ಬಡಕಲು ನಾಯಿ ತಾನು ಮೇಜಿನ ಮೇಲಿಟ್ಟ ರೊಟ್ಟಿಯ ಕಡೆಗೆ ದುರುದುರು ನೋಡ್ತಾ ಒಳಗೆ ನುಗ್ಗಲು ಬಂತು. ಆ ನಾಯಿಯನ್ನು ಹೊಡೆದಟ್ಟಿದ್ದು ನಿಜವೇ. ಅದಾದ ನಂತರ ಕ್ಷೀಣ ದೇಹದ ಒಬ್ಬ ಭಿಕ್ಷುಕನು ಬಂದ. ತಾನು ಅನೇಕ ದಿನಗಳಿಂದ ಉಪವಾಸವಿದ್ದೇನೆ, ತನಗೇನಾದರೂ ತಿನ್ನಲು ಕೊಡು ಎಂದು ಬೇಡಿಕೊಂಡ. ನಾನು ತಿರಸ್ಕರಿಸಿದೆ. ಮೂರನೇ ಬಾರಿ ಒಬ್ಬ ಕುಂಟನು ತಾನು ಚಳಿಯನ್ನು ತಡೆಯಲಾರೆಂದು ಒಂದು ಹಳೆಯ ಕಂಬಳಿ ಕೊಡಪ್ಪ ಎಂದು ಬೇಡಿದ್ದು ನೆನಪಾಯಿತು. ಪಾಪ, ಆ ಭಕ್ತನಿಗೆ ತಿಳಿಯದಂತೆ ಧಾರಾಕಾರವಾದ ಕಣ್ಣೀರು ಹರಿಯಲಾರಂಭಿಸ್ತು. ಆ ಕ್ಷಣವೇ ಮನೆ ತ್ಯಜಿಸ್ತ. ಆ ಭಗವಂತನ ಅಪ್ಪಣೆಯಂತೆ ಎಲ್ಲರಲ್ಲಿ ನನ್ನನ್ನು ಕಾಣು, ನನ್ನಲ್ಲಿ ಎಲ್ಲರನ್ನ ಕಾಣು ಎಂಬಂತೆ ಪ್ರತಿಯೊಬ್ಬರನ್ನ ಪ್ರೀತಿ ಮಾಡಲು ಶುರು ಮಾಡ್ದ. ಅವನಲ್ಲಿ ಅಧರ್ಮ ಸತ್ತು ಧರ್ಮ ಹುಟ್ಟಿತ್ತು. ಹಾಗೆ ಎಲ್ಲಿ ಸದಾವಕಾಶವಿರುತ್ತೋ, ಎಲ್ಲಿ ನ್ಯಾಯ ನೀತಿ ಧರ್ಮವಿರುತ್ತೋ ಅಲ್ಲಿ ಭಗವಂತನಿರ್ತಾನೆ. ಎಲ್ಲಿ ಅಧರ್ಮ ಎದ್ದು ನಿಲ್ಲುತ್ತೋ ಆ ಭಗವಂತನ ಅಂಶದಂತೆ ಒಬ್ಬ ನ್ಯಾಯಯುತ ವ್ಯಕ್ತಿ ಎದ್ದು ನಿಲ್ತಾನೆ. ಇದುವೇ ಕಲಿಯುಗಕ್ಕೆ ದೇವರು ತಾಳುತ್ತಿರುವ ಅಂಶ. ನಾವೆಲ್ಲರೂ ದೇವರ ಅಂಶವೇ ಅಂದಮೇಲೆ ಧರ್ಮ ನಮ್ಮಿಂದಲೇ ನಡೆದರೆ ದೇವರೆಂದು ಕೈ ಮುಗಿಯದೆ ಇರಲಾಗದು. ಅದೇ ಅವತಾರ ಎನ್ನುವುದು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.